ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಪರಮೇಶ್ವರಂ ಗರಂ ಆಗಿದ್ದೇಕೆ ಎಲೆಕ್ಷನ್ ಟೈಮ್ ಅಲ್ಲಿ ಪರಂ ಗರಂ ಆದ್ರೆ ಕಾಂಗ್ರೆಸ್ಗೆ ಎಷ್ಟು ನಷ್ಟ ಸುರ್ಜೇವಾಲಾ ಸಂಧಾನ ಏನಾಯ್ತು ಇನ್ನೂ ಬೂದಿ ಮುಚ್ಚಿದ ಕೆಂಡ ಅಂತ ಇದೆಯಾ ಆಯ್ ಹಲೋ ನಮಸ್ಕಾರ ವೀಕ್ಷ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ಮನೆಯೊಂದು ಬಾಗಿಲು ಮಾತ್ರ ಮೂರ್ನಾಲ್ಕೈದು ಅನ್ನೋ ಚರ್ಚೆ ಏನು ಇಷ್ಟು ದಿನ ಆಗ್ತಾ ಇತ್ತು ಅದೇ ರೀತಿ ಮತ್ತಷ್ಟು ಭಿನ್ನಮತ ಭಿನ್ನ ಸ್ವರ ಅಪಸ್ವರ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಪ್ರಜಾಧ್ವನಿ ಯಾತ್ರೆ ಬಸ್ ಯಾತ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಜಂಟಿಯಾಗಿ ಒಂದು ಸುತ್ತಿನ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸಿದ್ರು ಈಗ ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕವಾಗಿ ಬಸ್ ಯಾತ್ರೆ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಸಿದ್ದರಾಮಯ್ಯ ಟೀಮ್ ಒಂದೊಂದು ಕಡೆ ಬಿ ಕೆ ಹರಿಪ್ರಸಾದ್ ಹೀಗೆ ಇದೆ ಈ ನಡುವೆ ಈಗಾಗಲೇ ಏನು ಬಸ್ ಯಾತ್ರೆ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ಅದು ಮನೆ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ತಿಂಗಳಿಗೆ ಅದಾದ ನಂತರ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಕೊಡೋದಾಗಿರ್ಬೋದು ಹತ್ತು ಕೆ ಜಿ ಅಕ್ಕಿ ಕೊಡೋದಾಗಿರ್ಬೋದು ಈ ರೀತಿಯ ಘೋಷಣೆಗಳೇನಿದ್ದು ಪ್ರಣಾಳಿಕೆಯಲ್ಲಿನ ಭರವಸೆಗಳು ಅವು ಆದರೆ ಇದೇ ವಿಚಾರವಾಗಿ ಪರಮೇಶ್ವರ್ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಬಂದಂತೆ ಮಾಡ್ತಾಯಿದ್ದಾರೆ ನಾನು ಏನು ಪ್ರಣಾಳಿಕೆ ಸಮಿತಿ ಏನು ಮಾಡಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದಾರೆ ಆದರೆ ನಾಮ ಕಾವಸ್ತೆಯಾಗಿ ನನ್ನನ್ನು ಏನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರು ಇಷ್ಟ ಬಂದಂತೆ ಘೋಷಣೆ ಮಾಡ್ತಾ ಇದ್ದಾರೆ ನನ್ನ ಗಮನಕ್ಕೆ ತಾರದೆ ನನ್ನ ಜೊತೆ ಚರ್ಚೆ ಮಾಡದೆ ಅಥವಾ ನಾವೆಲ್ಲ ಸೇರಿಕೊಂಡು ಚರ್ಚೆ ಮಾಡಿದೆ ಅವರಾಗಿ ಅವರೇ ಏನು ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ ಇದು ಯಾವ ಸೀಮೆ ಏನು ಪ್ರಣಾಳಿಕೆ ಸಮಿತಿ ರಚನೆ ಮಾಡಿದ್ದಾರೆ ನಾನು ಯಾಕೆ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನಾಗಿರಬೇಕು ಅನ್ನೋ ಒಂದು ಅಸಮಾಧಾನವನ್ನು ಭಿನ್ನಾಭಿಪ್ರಾಯವನ್ನು ಹೊರಹಾಕಿ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಅನ್ನೋ ಒಂದು ಚರ್ಚೆ ಆಗ್ತಿತ್ತು ಆದರೆ ರಾಜೀನಾಮೆ ಬಗ್ಗೆ ಕ್ಲಾರಿಟಿಯನ್ನು ಕೊಡಲಿಲ್ಲ ಆದರೆ ಭಿನ್ನ ಅಭಿಪ್ರಾಯ ಇರೋದು ನಿಜ ಅದು ಭಿನ್ನ ಮತ ಅಲ್ಲ ಅಥವಾ ಭಿನ್ನ ಸ್ವರ ಅಲ್ಲ ಭಿನ್ನ ಅಭಿಪ್ರಾಯ ಅಷ್ಟೇ ಅಭಿಪ್ರಾಯಗಳು ಭಿನ್ನ ಇರುತ್ತೆ ಬೇರೆ ಬೇರೆ ಅಭಿಪ್ರಾಯಗಳಿರುತ್ತೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿರೋದಿಲ್ಲ ಅದನ್ನು ದೊಡ್ಡದಾಗಿ ಬಿಂಬಿಸುವಂಥ ಅಗತ್ಯ ಇಲ್ಲ ಅಂತ ಒಂದು ಕಡೆ ಪರಮೇಶ್ವರ್ ಹೇಳ್ತಿದ್ರು ಆದರೆ ಭಿನ್ನ ಮತನೇ ಇವತ್ತು ಪಕ್ಷವನ್ನು ಭಿನ್ನ ದಾರಿಗೆ ಕರ್ಕೊಂಡೋಗುತ್ತೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥ ಅಂಶ ಆಯಿತು ಈಗ ಕಾಂಗ್ರೆಸ್ ಅತಿ ದೊಡ್ಡ ಘೋಷಣೆ ಅಂತ ಹೇಳ್ಬೋದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಒಡತೆಗೆ ಕೊಡೋದು ಇದನ್ನು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಚರ್ಚೆ ಆಗಿಲ್ಲ ಅಂದರೆ ಏನು ಅರ್ಥ ತಿಂಗಳಿಗೆ ಇನ್ನೂರು ಯೂನಿಟ್ ವಿದ್ಯುತ್ನ ಫ್ರೀಯಾಗಿ ಕೊಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯ ಭರವಸೆ ತಿಂಗಳಿಗೆ ಹತ್ತು ಕೆ ಜಿ ಒಬ್ಬರಿಗೆ ಅಕ್ಕಿ ಕೊಡ್ತೀವಿ ಫ್ರೀಯಾಗಿ ಅನ್ನೋ ಒಂದು ಭರವಸೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಪ್ರಣಾಳಿಕೆ ಅಂಶಗಳು ಸೊ ಈ ಅಂಶಗಳು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಿಗೆ ಗಮನಕ್ಕೆ ಬಾರದೆ ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಫೈನಲ್ ಮಾಡಬೇಕಾ ಬೇಡವಾ ಹೇಗೆ ಅದನ್ನು ಘೋಷಣೆ ಮಾಡಬೇಕು ಚರ್ಚೆ ಮಾಡ್ದೇನೆ ಪರಮೇಶ್ವರ್ಗೆ ಗೊತ್ತಿಲ್ಲದ್ರೆ ಮಾಡ್ತೀನಿ ಅಂದರೆ ಏನು ಅರ್ಥ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ನಡುವೆ ಸಿ ಎಮ್ ಫೈಟ್ಗಾಗಿ ಸಿ ಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ ಸೊ ನಾನು ಕೂಡ ಸಿ ಎಮ್ ಅಭ್ಯರ್ಥಿ ಅಂತ ಈಗಾಗಲೇ ಪರಮೇಶ್ವರ್ ಕೂಡ ಹೇಳಿದರು ಸೊ ಹೀಗಾಗಿ ಪರಮೇಶ್ವರ್ ಅವರ ಅಸಮಾಧಾನ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ನಷ್ಟ ಜಾಸ್ತಿ ಮಾಡುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಸೋಲಿಗೆ ಸಿದ್ದರಾಮಯ್ಯ ಕಾರಣ ಅನ್ನೋ ಒಂದು ಆರೋಪ ಇತ್ತು ಹೀಗಾಗಿನೇ ಸಿದ್ದರಾಮಯ್ಯ ದಲಿತ ವಿರೋಧಿ ಅನ್ನೋ ಒಂದು ಕ್ಯಾಂಪೇನ್ ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ ಕೋಲಾರಕ್ಕೇನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ದಲಿತ ಮತಗಳು ಸಿದ್ದರಾಮಯ್ಯಗೆ ಆಗಬಾರ್ದು ದಲಿತ ನಾಯಕರಾದಂಥ ಪರಮೇಶ್ವರನ ಸೋಲ್ಸಿದ್ದು ಇದೇ ಸಿದ್ದರಾಮಯ್ಯ ಅಂಡ್ ಟೀಮ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇದೇನಾದರೂ ಸ್ವಲ್ಪ ಇದಕ್ಕೆ ಸ್ವಲ್ಪ ಏನು ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರೆ ಏನಾಗುತ್ತೆ ಜಾಸ್ತಿ ಉರಿಯುತ್ತಲ್ಲ ಆ ಥರ ಏನಾದರೂ ಪರಮೇಶ್ವರ್ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಏನಾದರೂ ಹೋದರೆ ದಲಿತ ಮತಗಳು ಕಾಂಗ್ರೆಸ್ಗೆ ನಷ್ಟವನ್ನು ಉಂಟು ಮಾಡಬಹುದು ಸೊ ದಲಿತ ಸಿ ಬಗ್ಗೆ ಚರ್ಚೆ ಆಗಾಗ ಆಗ್ತೇನೆ ಇರುತ್ತೆ ಸೊ ಇಷ್ಟೆಲ್ಲ ಯಾವಾಗ ಅಸಮಾಧಾನ ಆಯಿತು ಸುರ್ಜೇವಾಲ ಏನು ರಾತ್ರಿ ರಾತ್ರಿ ದಿಢೀರ್ ಪರಮೇಶ್ವರ ಮನೆಗೆ ಹೋಗಿ ಬೆಂಗಳೂರಿನ ಸದಾಶಿವ ನಗರ ಇರ್ತಕ್ಕಂಥ ಪರಮೇಶ್ವರ ಮನೆಗೆ ಹೋಗಿ ಸಂಧಾನವನ್ನು ಮಾಡಿ ಒಂದು ಹಂತಕ್ಕೆ ಮಾತನಾಡ್ಕೊಂಡು ಬಂದಿದ್ದಾರೆ ಏನು ಆ ಥರ ಇಲ್ಲ ಅಂತ ಪರಮೇಶ್ವರ್ ಕೂಡ ಏನು ಆ ಥರ ಭಿನ್ನ ಮತ ಅಲ್ಲ ಇದು ಭಿನ್ನ ಹೇಳಿಕೆ ಅಷ್ಟೇ ಭಿನ್ನ ಅಭಿಪ್ರಾಯ ಅಷ್ಟೇ ಭಿನ್ನ ಮತ ಅಲ್ಲ ಅನ್ನೋ ಒಂದು ಸ್ಪಷ್ಟೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನೆಲ್ಲ ಸೀರಿಯಸ್ಸಾಗಿ ತಗೊಂಡು ತಗೊಂಡ್ಬಾರ್ದು ಅಂತ ಬಟ್ ಅವ್ರು ಹೇಳ್ದಷ್ಟು ಈಸಿಯಾಗಿ ಜನ ಕಾರ್ಯಕರ್ತರು ಅಷ್ಟು ಸುಲಭವಾಗಿ ಅದನ್ನ ಬಿಡೋದಿಲ್ಲ ನೋಡಬೇಕು ಇದು ಹೆಂಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಕಾಂಗ್ರೆಸ್ ಸಕ್ಸಸ್ ಆಯ್ತಾ ಅನ್ನೋದನ್ನ ನೋಡಬೇಕು ಮುಂದಿನ ದಿನಗಳಲ್ಲಿ ಇವರ ಒಂದು ಕಾರ್ಯವೈಖರಿ ಹೇಗೆ ಅನ್ನೋದು ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಗೊಂದಲಗಳ ನಡುವೆ ಕೋಲಾರಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಜಂಟಿಯಾಗಿ ಪಕ್ಕಪಕ್ಕದಲ್ಲಿ ಕೂತ್ಕೊಂಡು ಬಸ್ ಯಾತ್ರೆಯನ್ನು ಹೋಗಿ ಯಶಸ್ವಿಯಾಗಿ ಏನು ಪ್ರಜಾ ಪ್ರಜಾಧ್ವನಿ ಯಾತ್ರೆ ಏನಿತ್ತು ಕೋಲಾರದಲ್ಲಿ ಮತ್ತೆ ಆಗಿ ಆರಂಭ ಆಗೋದು ಮುಳುಬಾಗ್ಲನ್ನ ಕುಡುಮಲೆ ದೇವಸ್ಥಾನದಿಂದ ಶುರುವಾಯಿತು ಇವ್ರ ಜೊತೆಯಲ್ಲೇ ಇದ್ರಪ್ಪ ನೋಡಬೇಕು ಇವರ ಒಂದು ಮನಸ್ತಾಪ ವಿಶೇಷವಾಗಿ ಪರಮೇಶ್ವರ್ ಗರಂ ಎಲ್ಲಿವರೆಗೂ ಬರುತ್ತೆ ಸೊ ನಿಮ್ಮ ಪ್ರಕಾರ ಪರಮೇಶ್ವರಂ ರಿಟೇಕ್ ಸೊ ನಿಮ್ಮ ಪ್ರಕಾರ ಪರಮೇಶ್ವರ್ ಏನಾದ್ರೂ ಇದೇ ರೀತಿ ಗರಂ ಆಗಿ ಮುಂದುವರೆದ್ರೆ ದಲಿತ ಮತಗಳು ಕಾಂಗ್ರೆಸ್ಗೆ ದೂರ ಆಗ್ತಾವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು